ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಮೃಗಾಲಯದಲ್ಲಿ ಒಂದು ದಿನ ಎಂಬ ಪಾಠದಲ್ಲಿ ಹಲವಾರು ವಿಷಯಗಳನ್ನು ನಾವು ಬಗ್ಗೆ ಅವಲೋಕನ ಮಾಡಿರ್ತಕ್ಕಂಥದ್ದು. ಇವು ಒಂದು ಅಂದರೆ ಮೃಗಾಲಯ ಎಂದರೇನು, ಸೂಚನಾ ಫಲಕಗಳೆಂದರೇನು, ಭಿತ್ತಿ ಪತ್ರ ಎಂದರೇನು, ಮೃಗಾಲಯದಲ್ಲಿ ನಾವು ಏನೇನು ಕ್ರಮ ಯಾವ್ಯಾವ ರೀತಿ ನಾವು ಇರಬೇಕು, ಮತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನಾವು ತಿಂಡಿ ತಿನಿಸುವನ್ನು ಹೇಗೆ ಕೊಡಬಾರದು ಅನ್ನೋ ವಿಷಯ ಬಗ್ಗೆ, ಮತ್ತು ರಸ್ತೆಯಲ್ಲಿ ಸಂಚಾರ ಮಾಡುವಾಗ ನಾವು ಹೇಗೆ ಸಂಚಾರ ಮಾಡಬೇಕನ್ನೋದ್ರ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಅಲ್ವಾ ವಿದ್ಯಾರ್ಥಿಗಳೇ? ನೀವು ಪ್ರತಿದಿನ ಮಾಡಿರ್ತಕ್ಕಂಥ ಪಾಠವನ್ನು ಪ್ರತಿದಿನ ಮನೆಯಲ್ಲಿ ಓದಿ ಅರ್ಥೈಸಿಕೊಂಡಾಗ ನಾವು ಈ ದಿನ ಮಾಡಿರ್ತಕ್ಕಂತಹ ಒಂದು ಪಾಠದ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಮಾಡ್ತಕ್ಕಂಥ ಪ್ರತಿದಿನದ ಪಾಠದ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ನಾವು ನೀಡ್ತಕ್ಕಂತಹ ಮನೆ ಕೆಲಸಗಳನ್ನು ಅಂದರೆ ಹೋಮ್ವರ್ಕ್ಗಳನ್ನು ತಪ್ಪದೇ ಮಾಡಿ ನಮಗೆ ಕಳುಹಿಸಿ, ಮತ್ತು ಪಾಠದ ಆದ ನಂತರ ಕೊನೆಯಲ್ಲಿ ನೀಡ್ತಕ್ಕಂತಹ ನೋಟ್ಸು ಅಥವಾ ಪ್ರಶ್ನೋತ್ತರಗಳಂತ ಏನು ಕರಿತೇವೋ ಅದನ್ನೂ ಸಹಿತ ತಪ್ಪದೇ ನಮಗೆ ಕಳುಹಿಸ್ತಕ್ಕಂಥದ್ದು. ಈ ಯಾರ್ದು ಕಳಿಸೋದಲ್ವೋ ಅವರ ಒಂದು ನನ್ನ ಕಡೆ ಇರ್ತಕ್ಕಂತಹ ಎಂಟ್ರಿ ಶೀಟಲ್ಲಿ ನಾನು ಅಬ್ಸೆಂಟ್ ಅಂತ ಹಾಕ್ತೇನೆ. ಮುಂದೆ ಬರ್ತಕ್ಕಂತಹ ಪರೀಕ್ಷೆಗಳಿಗೆ ನಾನು ಅವಕಾಶ ನೀಡುವುದಿಲ್ಲ. ಹಾಗಾಗಿ ನಾನು ಮೊದಲಿಗೆ ಸೂಚನೆ ಕೊಟ್ಟಿದ್ದೇನೆ, ಪ್ರತಿದಿನ ನೀವು ತಪ್ಪದೇ ವಿಡಿಯೋ ನೋಡಬೇಕು, ನಾವು ನೀಡ್ತಕ್ಕಂತಹ ಹೋಮ್ವರ್ಕನ್ನು ಮಾಡಿ ಕಳಿಸ್ಬೇಕು, ನೋಟ್ಸನ್ನು ಅಪ್ಡೇಟ್ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಮುಂದೆ ಬರ್ತಕ್ಕಂಥ ಯುಟಿ ಆಗಿರ್ಬೋದು ಅಥವಾ ಪರೀಕ್ಷೆಗೆ ನಾನು ಅವಕಾಶವನ್ನು ಕೊಡ್ತೇನೆ. ಯಾರು ಹೋಮ್ವರ್ಕ್ ಮಾಡ್ತಾರೋ ಅವ್ರನ್ನ ಪ್ರತಿದಿನ ನನ್ನ ಸೀಟಲ್ಲಿ ನಾನು ಏನು ಮಾಡ್ತೇನೆ, ಎಂಟ್ರಿ ಮಾಡ್ಕೊಳ್ತಾ ಹೋಗ್ತೇನೆ. ಯಾರು ಹೋಮ್ವರ್ಕ್ ಮಾಡೋದಲ್ವೋ ಅಥವಾ ನೋಟ್ಸ್ ಕಳಿಸೋದಲ್ವೋ ಅವರನ್ನು ನನ್ನ ಅಬ್ಜೆಕ್ಟ್ ಅಂತ ಮಾಡಿ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಅವಕಾಶವನ್ನು ಕೊಡುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಇಂದಿನಿಂದ ತಪ್ಪದೇ ವಿಡಿಯೋ ನೋಡಿ, ಹಾಗೆ ಮತ್ತೆ ಹೋಮ್ವರ್ಕನ್ನು ಮಾಡಿ ಅಂತ ಹೇಳುತ್ತಾ ಇಂದಿನ ಪಾಠಕ್ಕೆ ನಾವು ತೆರಳೋಣ. ಇಲ್ಲಿ ಹಿಂದಿನ ಒಂದು ತರಗತಿಯಲ್ಲಿ ಮಂಗು ಮಾಡ್ತಕ್ಕಂತಹ ಒಂದು ಉಚ್ಚಸ್ತಿಯ ಕೆಲಸದಿಂದ ಆದಂತಹ ವೀಕ್ಷೆಗೆ ಆಗ್ತಕ್ಕಂಥ ತೊಂದರೆಯ ಬಗ್ಗೆ ಇಲ್ಲಿ ಮೇರಿ ಅದನ್ನು ನೋಡ್ತಾಳೆ. ಆನಂತರ ಲಕ್ಷ್ಮಿ ಅದರ ಬಗ್ಗೆ ಏನು ಮಾಡುವ ಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾಳೆ. ಹೀಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಇಲ್ಲಿ ಚರ್ಚೆ ನಡೆಯುತ್ತೆ. ಮುಂದೆ ಶಾರು, ಹೇ ಎಲ್ಲ ಇಲ್ಲಿ ಬಂದರು, ಇಲ್ಲಿ ತುಂಬ ಹಾವುಗಳಿವೆ, ಅಬ್ಬ ನೋಡಿದರೆ ಮೈ ಜುಮ್ ಎನ್ನುತ್ತೆ. ಬನ್ರೋ, ಇದು ಯಾವ ಪದ? ಆಡು ಪದ ಅಲ್ವಾ ಬನ್ನಿರೋ. ಇದರ ಪ್ರಾಂತಿಕ ಪದ ಬನ್ನಿರೋ, ಆಡು ಪದ ಬನ್ರೋ. ಮತ್ತೆ ನೋಡಿದರೆ, 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 ನೋಡಿದರೆ ಮೈ ಜುಮ್ ಅನ್ನುತ್ತೆ. ಏ ಎಲ್ಲ ಇಲ್ಲಿ ಬಂದರು. ಇಲ್ಲಿ ಶರಣೆ ಮಾಡ್ತಾನೆ, ತನ್ನ ಸಹಪಾಠಿಗಳನ್ನ, ತನ್ನ ಸ್ನೇಹಿತರನ್ನು ತನ್ನ ಬಳಿಗೆ ಕರೀತಾನೆ. ಏದಕ್ಕಪ್ಪ ಅಂದರೆ ಇಲ್ಲಿ ತುಂಬ ಹಾವುಗಳಿವೆ. ಹಾವುಗಳು ಅಲ್ವಾ ನೋಡಿರ್ಬೋದು ನೀವೆಲ್ಲ ನಿಮ್ಮ ತೋಟದಲ್ಲಿ ಅಥವಾ ಮನೆಯ ಸುತ್ತಮುತ್ತ ಏನು ಮಾಡ್ತವೆ, ಈ ಹಾವುಗಳ ಸಂಚಾರವನ್ನು ನಾವು ಇಲ್ಲಿ ನೋಡಬಹುದು ಅಲ್ವಾ. ಇಲ್ಲಿ ಹಾವುಗಳ ಒಂದು ಗುಂಪು ಇರ್ತಕ್ಕಂಥ ಒಂದು ಸ್ಥಳ ಇತ್ತು. ಅಲ್ಲಿಗೆ ಶಾರ್ಮ ಅದನ್ನು ನೋಡಿ ತನ್ನ ಎಲ್ಲ ಸ್ನೇಹಿತರು ಏನು ಮಾಡ್ತಾರೆ ಅಂತಂದರೆ ಆ ಹಾವುಗಳನ್ನು ನೋಡೋಕ್ಕೆ ಕರೀತಾನೆ. ಆ ಹಾವುಗಳನ್ನು ನೋಡಿದರೆ ಏನು ಅಂತಂದರೆ ಮೈ ಚುಮ್ಮ ಅನ್ನುತ್ತೆ. ಮನೆಯಲ್ಲಿ ಒಂದು ಪಲ್ಲಿ ಅಥವಾ ಜಿರಳೆ ನೋಡಿದರೆ ನಮಗೆ ಮೈ ಚುಮ್ಮ ಅನ್ನುತ್ತೆ. ಇನ್ನು ವಿಷ ಜಂತಾಗಿರ್ತಕ್ಕಂತಹ ಹಾವುಗಳನ್ನು ನೋಡಿದರೆ ಇನ್ನು ನಮ್ಮ ಮೈ ಹೇಗೆ ಅನ್ನೋಕ್ಕಿಲ್ಲ, ಒಂಥರ ಕರೆಂಟ್ ಹೊಡೆದಾಗೆ, ಮೈಯಲ್ಲಿನೋ ಒಂದು ಶಕ್ತಿ ಹಾಸು ಹೋದ ಹಾಗೆ, ಪಾಸ್ ಆದ ಹಾಗೆ ನಮ್ಮಲ್ಲಿ ಆಗುತ್ತೆ. ಎಲ್ಲರೂ ಹೌದು ಹೌದು ಎಂದರು. ಅಂದರೆ ಶಾರೂನ್ ಹೇಳ್ತಕ್ಕಂತಹ ಮಾತನ್ನು ಕೇಳಿದಂತಹ ಎಲ್ಲ ಸ್ನೇಹಿತರು ಆ ಹಾವುಗಳನ್ನ ನೋಡಿದರೆ ಏನಾಗುತ್ತೆ, ಮೈಯಲ್ಲಿ ಜುಮ್ ಅನ್ನುತ್ತೆ, ಒಂಥರ ಶಾಕ್ ಹೊಡೆದಾಗುತ್ತೆ, ಕರೆಂಟ್ ಶಾಕ್ ಹೊಡೆದಾಗುತ್ತೆ, ಅಲ್ಲ ಜುಮ್ ಅಂತಾರೆ ಮೈ ಅಥವಾ ಚಳಿ ಇದ್ದಾಗ, ಆ ರೀತಿಯ ಒಂದು ಅನುಭವ ಆಗುತ್ತೆ ಅಂತ ಇಲ್ಲಿ ಶಾರೂನ್ ಹೇಳೋದಕ್ಕೆ ಎಲ್ಲರೂ ಹೌದು ಹೌದು ನಮಗೂ ಸಹಿತ ಆ ಹಾವುಗಳನ್ನು ನೋಡಿದರೆ ನಮಗೆ ಮೈ ಜುಮ್ ಎನ್ನುತ್ತೆ ಅಂತ ಇಲ್ಲಿ ಹೇಳ್ತಾನೆ. ಮುಂದೆ ಶ್ರುತಿ, ಅಯ್ಯೋ
ನನಗೆ ತುಂಬಾ ಸುಸ್ತಾಗಿದೆ. ಸುಸ್ತಾಗು, ಆಯಾಸಗೊಳ್ಳು. ಸುಸ್ತು ಅಂದ್ರೆ ಆಯಾಸ ಅಥವಾ ದಣಿ. ಆಯಾಸ ಅಥವಾ ದಣಿವು, ನಾವು ಬಹಳ ಕೆಲಸವನ್ನು ಮಾಡಬೇಕ, ನಿರಂತರವಾಗಿ ನಡೆದುಕೊಂಡು ಹೋಗುವಾಗ ಅಥವಾ ಯಾವುದಾದ್ರೂ ನಮ್ಮ ದೇಹಕ್ಕೆ ಹೆಚ್ಚು ಭಾರ ಆಗ್ತಕ್ಕಂತಹ ಕೆಲಸಗಳನ್ನು ನಾವು ಮಾಡಿದಾಗ, ಹೆಚ್ಚಿನ ಸಮಯದಲ್ಲಿ ಮಾಡಿದಾಗ ಏನಾಗುತ್ತಂದ್ರೆ ನಮ್ಮ ಮೈಲಿರ್ತಕ್ಕಂತಹ ಶಕ್ತಿ ನಷ್ಟವಾಗಿ, ಶಕ್ತಿ ಹೋಗಿ ಏನಾಗುತ್ತೆ, ನಮ್ಮ ಮೈಲಿ ಶಕ್ತಿ ಇಲ್ಲದಂಗಾಗಿ ನಮಗೆ ಒಂಥರ ಆಯಾಸ ಆಗುತ್ತೆ, ದಣಿವಾಗುತ್ತೆ ಅಥವಾ ಸುಸ್ತು ಅಂತ ಹೇಳ್ತೇವೆ. ಅವಾಗ ಏನು ಮಾಡ್ತೇವೆ ನಾವು, ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡ್ಕೊಳ್ತೇವೆ. ಮತ್ತು ನೀರು ಸಿಕ್ಕಿದ್ರೆ ಬಾಯಿಗೆ ಅಂತಂದರೆ ನಾವು ನೀರು ಕುಡಿತೀವಿ, ಅಥವಾ ಹೊಟ್ಟೆ ಹಸಿವಾಗಿದ್ದರೆ ಊಟವನ್ನು ಮಾಡ್ತೇವೆ, ಅಥವಾ ನಮ್ಮ ಬೆಳೆಯಿರ್ತಕ್ಕಂತಹ ಹಣ್ಣು ಅಥವಾ ಇತರ ಯಾವುದೇ ಒಂದು ತಿನಿಸುಗಳನ್ನು ನಾವು ಅಲ್ಲಿ ತಿಂದು ಸುಧಾರಿಸಿಕೊಂಡು ಮತ್ತೆ ನಾವು ಮುಂದೆ ಕೆಲಸವನ್ನು ಮಾಡ್ತೇವೆ. ಹೀಗೆ ಈ ಮೃಗಾಲಯದಲ್ಲಿ ಸುತ್ತುವರಿತ ಎಲ್ಲ ಪ್ರಾಣಿಗಳನ್ನು ವೀಕ್ಷಣೆ ಮಾಡ್ತಾ ಇರುವಾಗ ಇಲ್ಲಿ ಶ್ರುತಿ ಎಂಬ ಒಂದು ವಿದ್ಯಾರ್ಥಿನಿಗೆ ಅಂತಂದರೆ, ಅಯ್ಯೋ ನನಗೆ ಸುಸ್ತಾಗ್ತಾ ಇದೆ ಅಂದರೆ ಆಯಾಸ ಆಗಿದೆ, ಅವಳಲ್ಲಿ ಶಕ್ತ ನಿರಕ್ಷಿಪ್ತರಾಗಿ ಶಕ್ತಹೀನಳಾಗಿರ್ತಕ್ಕಂಥ ಶ್ರುತಿಯಲ್ಲಿ ಆಯಾಸ ಆಯಿತು ಅಂತ ಇಲ್ಲಿ ಹೇಳ್ತಾಳೆ ಅದಕ್ಕೆ ಶಿಕ್ಷಕಿ. ಸರಿ, ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ, ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ. ಸರಿ, ಎಲ್ಲರಿಗೂ ದಣಿವಾಗಿದೆಯಲ್ಲ, ಸುಸ್ತಾಗಿದೆ, ಯಾಕಂದರೆ ಸುಮಾರು ವಿಸ್ತಾರವಿರ್ತಕ್ಕಂತಹ ಆ ಮೃಗಾಲಯವನ್ನು ಸುತ್ತರಿತ ನೋಡ್ಕೊಳ್ತಾ ಬರುವಾಗ ಈಗಾಗಲೇ ಒಂದು ಮಧ್ಯಾಹ್ನದ ಅವಧಿ ಆಗಿರಬೇಕು ಅನಿಸುತ್ತೆ, ಹಾಗಾಗಿ ಎಲ್ಲರೂ ಸುಸ್ತರಾಗಿದ್ದರು. ಅವಾಗ ಏನು ಮಾಡ್ತಾರೆ ಶಿಕ್ಷಕರು, ಅಲ್ಲಿರ್ತಕ್ಕಂತಹ ಆಸನಗಳು, ಕುಳಿತುಕೊಳ್ಳುವ ವ್ಯವಸ್ಥೆಗಳು, ಬೆಂಚ್ ಅದು ಕಲ್ಲು ಅದು ಸಿಮೆಂಟ್ ಆಗಿರ್ಬೋದು, ಬೇರೆ ಕಬ್ಬಿಣ ಅಂತ ಈ ಥರದ ಒಂದು ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ನೀವು ನೋಡಿರ್ಬೋದು ಮೃಗಾಲಯ ಉದ್ಯಾನವನ ಹೋದಾಗ, ಇಲ್ಲಿ ಸಿಕ್ಕ ನಮ್ಮ ಶಿಕಾರಿಪುರದ ಉಷಾಯ ದೇವಸ್ಥಾನದ ಕೆರೆಯ ಮುಂದಿರ್ತಕ್ಕಂತಹ ಒಂದು ಉದ್ಯಾನವನದಲ್ಲಿ ಸಹಿತ ಆ ಥರದ ಸಿಮೆಂಟಿನ ಆಸನಗಳನ್ನು ಅಲ್ಲಿ ಹಾಕಿರ್ತಕ್ಕಂಥದ್ದು, ಅಲ್ಲಿ ಕೂತ್ಕೊಂಡು ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ತೀವಿ. ಅದಕ್ಕೆ ಶಿಕ್ಷಕರು ಹೇಳ್ತಾರೆ, ಸರಿ ಹಾಗಾದರೆ ಎಲ್ಲರಿಗೂ ಆಯಾಸ ಆಗಿದೆಯಲ್ಲ, ನಿಮ್ಗೆ ಎಲ್ಲರಿಗೂ ಸುಸ್ತಾಗಿದೆಯಲ್ಲ, ಅದನ್ನು ನೀವೇ ಮಾಡಿ ಅಲ್ಲಿರ್ತಕ್ಕಂತಹ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ. ನಾವು ತಂದಿರ್ತಕ್ಕಂತಹ ಅಂದರೆ ಎಲ್ಲರೂ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯಿಂದ ಅವರಮ್ಮ ಮಾಡಿರ್ತಕ್ಕಂತಹ ತಿಂಡಿ ತಿನಿಸುಗಳಾಗ್ಬೋದು, ದೋಸೆ ಇರ್ಬೋದು ಅಥವಾ ಚಿತ್ರಾನ್ನ ಆಗಿರ್ಬೋದು, ಅನ್ನ ಸಾಂಬಾರು ಆಗಿರ್ಬೋದು, ಮೊಸರನ್ನ ಆಗಿರ್ಬೋದು, ಈ ಥರ ಚಪಾತಿ ಬೇರೆ ಬೇರೆ ಅವ್ರ ಮನೇಲಿ ಏನು ಮಾಡಿರ್ತಾರೋ ಆ ಥರದ ಆಹಾರಗಳನ್ನು ಏನು ಮಾಡಿದ್ರೆ ತಿಂಡಿ ತಿನಿಸುಗಳನ್ನು ಅವರು ತೆಗೆದುಕೊಂಡು ಬಂದಿದ್ರು. ಅದನ್ನು ಅವರೊಬ್ಬರೇ ತಿನ್ನದೆ ಅದನ್ನೇನು ಮಾಡಬೇಕು, ಎಲ್ಲರೂ ಹಂಚಿಕೊಂಡು ನನ್ನ ಕಡೆ ನಾ ತಿಂದಾನೆ ನಿಮಗೆ, ನೀ ತಿಂದಾನೆ ಇನ್ನೊಬ್ಬರಿಗೆ, ಈ ಥರ ಹಂಚಿಕೊಂಡು ತಿಂದರೆ ಅದು ಒಂದು ಅನುಭವನೇ ಬೇರೆ. ಹಾಗಾಗಿ ಇಲ್ಲಿ ಶಿಕ್ಷಕಿ ಹೇಳ್ತಾಳೆ, ಹಾಗಾಗಿ ನಾವು ತಿಂದಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಎಲ್ಲರೂ ಹಂಚಿಕೊಂಡು ತಿಂದು ನಮ್ಮ ದಣಿವನ್ನು ನೀಗಿಸಿಕೊಳ್ಳೋಣ ಅಂತ ಇಲ್ಲಿ ಶಿಕ್ಷಕರು ಹೇಳಿದರು. ಶಿಕ್ಷಕ, ಮಕ್ಕಳೇ ನೋಡಿ, ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ ಆ ಡಬ್ಬದೊಳಗೆ ಹಾಕಿರಿ. ಅಲ್ಲಿ ಮೃಗಾಲಯದಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲೆಲ್ಲ ಒಂದು ಡಬ್ಬ ಇಡ್ತಾರೆ, ನನ್ನನ್ನು ಉಪಯೋಗಿಸಿ ಬರುತ್ತಾರೆ. ಏನಿವು ಡಬ್ಬಗಳು ಅಂತಂದರೆ ನನ್ನನ್ನು ಉಪಯೋಗಿಸಿ ನನ್ನಲ್ಲ ಆ ಡಬ್ಬವನ್ನು ಏನದು ಅಂತಂದರೆ ಡಸ್ಟ್ಬಿನ್ ಅಂತ ಇರ್ತಾವಲ್ಲ, ನಿಮ್ಮ ತಿರುಗತಿರ್ತಾವಲ್ಲ, ನಮಗೆ ಬೇಡವಾದ ವಸ್ತುಗಳನ್ನು ಹಾಕಲು ಇಟ್ಟಿರ್ತಕ್ಕಂಥ ಒಂದು ವಸ್ತು ಡಸ್ಟ್ಬಿನ್ ಕಸದ ಬುಟ್ಟಿ ಅಂತ ಹೇಳ್ತಾರೆ ನಾವು. ಅಂದರೆ ಮಕ್ಕಳು ತಿಂಡಿ ತಿಂತಿರ್ತವಾಗ ಅವ್ರಿಗೆ ಬೇಡ ಅಂತ ನೀವು ತೆಗಿತಿರಲ್ಲ, ಮೆಣಸಿನಕಾಯಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ, ಕರಿಬೇವು, ಈ ಥರದ ನಿಮಗೆ ಬೇಡವಂಥ ವಸ್ತುಗಳನ್ನು ಹೇಗೆ ನೀವು ಬಾಕ್ಸಿಂದ ಅಥವಾ ನಿಮ್ಮ ತಟ್ಟೆಯಿಂದ ಹೊರಗಿಡ್ತೀರಲ್ಲ, ಆ ಹೊರಗಿಟ್ಟಂತಹ ತಿಂಡಿ ತಿನಿಸುಗಳನ್ನು ನಾವು ಎಲ್ಲಿ ಕೂತಿರ್ತವೋ ಅಲ್ಲೇ ಹಾಕಬಾರ್ದು, ಯಾಕಂದರೆ ಅಲ್ಲಿ ಅಸ್ವಚ್ಛತೆ ಆಗುತ್ತೆ, ಸ್ವಚ್ಛತೆ ನಾವು ಬೆಲೆ ಕೊಟ್ಟಕ್ಕೆ ಆಗೋದಿಲ್ಲ. ಮತ್ತದನ್ನು ಸ್ವಚ್ಛ ಮಾಡೋಕ್ಕೆ ಬೇರೆ ಸಿಬ್ಬಂದಿಯವರು ಬಂದೇ ಸ್ವಚ್ಛ ಮಾಡಬೇಕು, ಅಥವಾ ಯಾವುದೋ ಪ್ರಾಣಿ ಪಕ್ಷಿ ಬಂದು ಅದನ್ನು ತಿನ್ನಬಹುದು, ಅದಕ್ಕೇನೋ ಸಮಸ್ಯೆ ಆಗ್ಬೋದು. ಸೊ ಹಾಗಾಗಿ ಒಂದು ಸ್ವಚ್ಛತೆಯ ದೃಷ್ಟಿಯಿಂದ ಮತ್ತು ಪರಿಸರದ ದೃಷ್ಟಿಯಿಂದ ಮತ್ತು ಪ್ರಾಣಿಗಳ ಆರೋಗ್ಯದ ದೃಷ್ಟಿಯಿಂದ ಅಲ್ಲಿ ಏನು ಮಾಡಿದರೆ ಮೃಗಾಲಯದಲ್ಲಿ ಅಲ್ಲೆಲ್ಲೆಲ್ಲೆಲ್ಲ ಏನು ಮಾಡಿದ್ರೆ ಈ ಥರದ ನನ್ನನ್ನು ಉಪಯೋಗಿಸಿ ಅಂತ ಕೆಲವು ಬುಟ್ಟಿಗಳನ್ನು ಡಬ್ಬಗಳನ್ನು ಅಲ್ಲಿ ಇಟ್ಟಿರ್ತಾರೆ, ಅಲ್ಲಿ ನಾವು ಅದನ್ನು ಹಾಕಬೇಕು ಅಂತ ಇಲ್ಲಿ ಶಿಕ್ಷಕರು ಒಂದು ಸೂಚನೆಯನ್ನು ಕೊಡ್ತಾರೆ.
ಅವಿನಾಶ್. ಗುರುಗಳೇ, ನನಗೆ ತುಂಬ ಬಾಯಾರಿಕೆ ಆಗಿದೆ. ಬಾಯಾರಿಕೆ ಅಂದರೆ ನೀರು ಬೇಕಿರೋದು, ಇಲ್ಲ ಬಾಯೆಲ್ಲ ಒಣಗಿಬಿಡುತ್ತೆ. ನಾವು ಬಹಳ ಮಾತಾಡಿದಾಗ, ಬಹಳ ಹೊತ್ತು ಕೆಲಸವನ್ನು ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಮಗೆ ನೀರಿಳಿಕೆ ಆಗುತ್ತೆ, ನೀರು ಬೇಕು ಅನಿಸುತ್ತೆ, ಆವಾಗ ಬಾಯೆಲ್ಲ ಒಣಗಿಬಿಡುತ್ತೆ. ಅವಾಗ ನಮಗೇನಾಗುತ್ತೆ, ಓ ನಾವು ನೀರು ಕುಡಿಬೇಕು ಅಂದರೆ ಬಾಯೆಲ್ಲ ಹಾರುಬಿಡುತ್ತೆ. ಅವು ಮಾತಾಡೋಕ್ಕೂ ಸಹಿತ ನಮಗೆ ಸಮಸ್ಯೆ ಆಗುತ್ತೆ, ಮತ್ತು ಯಾವುದೇ ಕೆಲಸವನ್ನು ಮಾಡೋಕ್ಕೂ ಸಹಿತ ನಮಗೆ ನಿಶಕ್ತಿತನ ಆಗುತ್ತೆ. ಹಾಗಾಗಿ ಆ ಒಂದು ಸ್ಥಿತಿಯನ್ನು ನಾವು ಬಾಯಾರಿಕೆ ಅಂತ ಹೇಳ್ತೇವೆ. ಹಾಗಾದಕ್ಕೆ ಅವನಾಶ್, ನನಗೆ ಬಾಯಾರಿಕೆ ಆಗ್ತದೆ ಸರ್, ನನಗೆ ನೀರು ಬೇಕು ಅಂತ ಇಲ್ಲಿ ಶಿಕ್ಷಕರನ್ನು ಕೇಳ್ತಾನೆ. ಅದಕ್ಕೆ ಶಿಕ್ಷಕ, ಹೌದಾ, ಯಾರಿಗೆಲ್ಲ ಬಾಯಾರಿಕೆ ಆಗಿದೆ ಅವರೆಲ್ಲ ನನ್ನೊಂದಿಗೆ ಬನ್ನಿ, ಅಲ್ಲಿರುವ ನೆಲದ ಬಳಿ ಹೋಗಿ ನೀರು ಕುಡಿಯುವ. ಹೌದಾ, ಅವಿನಾಶನ ಹಾಗೆ ಮತ್ತೆ ಯಾರಿಗೆ ಇಲ್ಲಿ ಬಾಯಾರಿಕೆ ಆಗಿದೆ, ನೀರಕ್ಕೆ ಆಗಿದೆ, ನೀರು ಕುಡಿಬೇಕಂತ ಇದೆಯಲ್ಲ, ಅವರೆಲ್ಲರೂ ಸಹಿತ ನನ್ನೊಂದಿಗೆ ಬನ್ನಿ, ಅಲ್ಲಿರ್ತಕ್ಕಂತಹ ಅಂದರೆ ಮೃಗಾಲಯದಲ್ಲಿರ್ತಕ್ಕಂತಹ ಒಂದು ನೆಲದ ಬಳಿಗೆ ಹೋಗಿ ನಮ್ಮನ್ನು ನೀರು ಕುಡಿದು ಬರೋಣ ಅಂತ ಆ ಶಿಕ್ಷಕರು ಏನು ಮಾಡ್ತಾರೆ, ಕರೆದುಕೊಂಡು ಬರ್ತಾರೆ. ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು. ಶಶಾಂಕ್, ಧನುಷ್ ಅಲ್ಲಿ ನೋಡು, ಇಲ್ಲಿಯೂ ಕೂಡ ಗೋಡೆ ಮೇಲೆ ಬರೆದಿದೆ. ಎಲ್ಲರೂ ಶಿಕ್ಷಕರ ಜೊತೆಗೆ ಹೋಗಿ ನೀರನ್ನು ಕುಡಿದು ಬರ್ತಾರೆ. ಕುಡಿದು ಬಂದ ಮೇಲೆ ಕುಡಿತರೋ ಸಂದರ್ಭದಲ್ಲಿ ಧನುಷ್ ಎಂಬ ಒಬ್ಬ ವಿದ್ಯಾರ್ಥಿ ತನ್ನ ಸ್ನೇಹಿತರಿಗೆ, ಶಶಾಂಕ್ ಎಂಬ ಒಬ್ಬ ವಿದ್ಯಾರ್ಥಿ ತನ್ನ ಸ್ನೇಹಿತ ಧನುಷ್ಗೆ ಹೇಳ್ತಾನೆ, ಅಲ್ಲಿ ಅಲ್ಲಿ ನೋಡು, ಇಲ್ಲಿಯೂ ಕೂಡ ಗೋಡೆ ಮೇಲೆ ಬರೆದಿದೆ. ಅಂದರೆ ಒಂದು ನೀರಿನ ಟ್ಯಾಂಕ್ ಐತಪ್ಪ ಅಂದರೆ ಅದರ ಗೋಡೆಯ ಮೇಲೆ ಒಂದು ಫಲಕವನ್ನು, ಒಂದು ನಾಮಫಲಕವನ್ನು ಹಾಕಿದ್ರು, ಅಲ್ಲಿ ಗೋಡೆ ಬರಹ ಇತ್ತು. ಆ ಗೋಡೆಯ ಬರದಲ್ಲಿ ಸಹಿತ ಒಂದು ಸೂಚನೆಯನ್ನು ಬರೆದಿದ್ದರು. ಧನುಷ್, ಹೌದು, ನೀರು ಅಮೂಲ್ಯವಾದದ್ದು, ಮಿತವಾಗಿ ಬಳಸಿ ಎಂದಿದೆ. ಕಡೆ ನೀರು ಒಂದು ಸ್ವಾಭಾವಿಕ ಸಂಪನ್ಮೂಲ, ಅದು ಕೇವಲ ಪ್ರಾಕೃತಿಕವಾಗಿ ದೊರೆತಕ್ಕಂಥ ವಸ್ತು ಮಾತ್ರ, ಅದನ್ನು ಕೃತಕವಾಗಿ ಯಾರೂ ಸಹಿತ ಸಿದ್ಧಪಡಿಸೋಕ್ಕೆ ಆಗಲ್ಲ ಅಲ್ವಾ. ನಾವು ನೀರು ಅತ್ಯವಶ್ಯಕವಾಗಿರುವ ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕಾಗತಕ್ಕಂತಹ ಒಂದು ಸಂಪನ್ಮೂಲವಾಗಿರ್ತಕ್ಕಂಥ ವಸ್ತು, ನಮಗಾಗಿರ್ಬೋದು, ಸಸ್ಯಗಳಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಪ್ರತಿಯೊಂದು ಜೀವಿಗೂ ಸಹಿತ ಬೇಕಾಗಿರ್ತಕ್ಕಂಥ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂತಹ, ಬೆಲೆ ಕಟ್ಟಲು ಸಾಧ್ಯವಾಗದಿರತಕ್ಕಂಥದ್ದು. ಅತ್ಯಮೂಲ್ಯ ಅಂದರೆ ಬೆಲೆ ಕಟ್ಟಲು ಸಾಧ್ಯವಾಗದೇ ಇರತಕ್ಕಂಥದ್ದು. ಆ ನೀರಿಗೆ ಎಷ್ಟೇ ಬೆಲೆಯನ್ನು ಕಟ್ಟೋಕ್ಕಾಗಲ್ಲ ನಮಗೆ, ನಾವು ಅಂಗಡಿಯಲ್ಲಿ ಸಿಗ್ತಕ್ಕಂತಹ ಬಾಟಲ್ ನೀರಿಗೆ ನಾವು ಬೆಲೆ ಕಟ್ಟಬಹುದು, ಆದರೆ ಅದು ಆ ಕಂಪ್ನಿಯವರು ನಿಗದಿ ಮಾಡ್ತಕ್ಕಂಥ ಬೆಲೆ, ಆದರೆ ಪ್ರಾಕೃತಿಕವಾಗಿ ಸಿಗ್ತಕ್ಕಂತಹ ಆ ನೀರಿಗೆ ನಾವೆಂದಿಗೂ ಬೆಲೆ ಕಟ್ಟೋಕ್ಕಾಗಲ್ಲ. ಅದು ಅಷ್ಟು ಅತ್ಯಮೂಲ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ವಸ್ತುವಾಗಿರೋದ್ರಿಂದ ಅದನ್ನು ನಾವು ನಮಗೆ ಎಷ್ಟು ಸದುಪಯೋಗಕ್ಕೆ ಬೇಕೋ, ನಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಅಲ್ಲಿ ಬಳಸ್ಕೋಬೇಕು. ಹೆಚ್ಚಾಗಿ ನಾವು ನೀರನ್ನು ಬಳಸ್ಕೊಳ್ಬಾರ್ದು. ನಾವೆಲ್ಲ ರಸ್ತೆ ಹೋಗ್ತಿರ್ತವೆ, ಯಾರೊಂದು ತಿಳುವಳಿಕೆ ಇರೋದಾರತಕ್ಕಂಥ ಗೊತ್ತಿರದೇ ಗೊತ್ತಿದ್ದರೂ ಸಹಿತ ಏನು ಮಾಡ್ತಾರೆ, ನಲ್ಲಿ ನೀರನ್ನು ತಿರುಗಿಬಿಟ್ಬಿಡ್ತಾರೆ, ನೀರು ಹಾಗೆ ಕಳೆದು ಹೋಗ್ತಾ ಇರುತ್ತೆ. ನಾವು ನೋಡಿದಾಗ ಏನು ಮಾಡ್ಬೋದನ್ನು ಹೋಗಿ ಆ ನಲ್ಲಿಯನ್ನು ಬಂದ್ ಮಾಡಬೇಕು, ನೀರು ಹರಿಯೋದನ್ನು ತಡೆಯಬೇಕು. ಈ ರೀತಿ ನಾವು ಜಾಗೃತರಾಗಬೇಕು, ನಮ್ಮ ಸುತ್ತಮುತ್ತಿರ್ತಕ್ಕಂತಹ ಜನರನ್ನೂ ಸಹಿತ ಜಾಗೃತಗೊಳಿಸಬೇಕು. ಇದಕ್ಕೆ ನೀರನ್ನು ಉಳಿಸಲು, ಸದ್ಬಳಕೆ ಮಾಡಲು, ನಮಗೇನು ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ನೀರಿನ ಅವಶ್ಯಕತೆ ಏನು ಅಷ್ಟು ಅನಿಸೋದಿಲ್ಲ, ಆದರೆ ಕೆಲವು ಕಡೆ ಬೇಸಿಗೆ ಕಾಲದಲ್ಲಿ ಬಹಳ ಇಲ್ಲೇನಾಗುತ್ತೆ, ತೊಂದರೆ ಅನುಭವಿಸ್ತಾರೆ ಈ ನೀರಿನ ಸಲುವಾಗಿ. ಅವರು ನೀರು ತರಲು ಸುಮಾರು ಕಿಲೋಮೀಟರ್ ದೂರಗಳಿಗೆ ಹೋಗಿ ಸುಮಾರು ಕಡೆ ಆಳದಲ್ಲಿ ಹಿಡಿದು ನೀರು ತರತಕ್ಕಂಥ ಒಂದು ವ್ಯವಸ್ಥೆನ ನಾವು ನೋಡ್ತೇವೆ. ಹಾಗಾಗಿ ನೀರು ನಮಗೆಲ್ಲರಿಗೂ ಬೇಕಾಗಿರ್ತಕ್ಕಂತಹ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಂಪನ್ಮೂಲವಾಗಿದೆ. ಇದು ಕೇವಲ ಪ್ರಾಕೃತಿಕವಾಗಿ ಸಿಗ್ತಕ್ಕಂಥದ್ದು. ಇಲ್ಲಿ ಮೂಲ ಸಂಪನ್ಮೂಲ ಮಳೆ, ಮಳೆ ಆದರೆ ಮಾತ್ರ ಇಲ್ಲಿ ಭೂಮಿಯಲ್ಲಿ ನೀರಿರುತ್ತೆ. ಮಳೆ ಬೀಳುತ್ತೆ ಭೂಮಿ ಮೇಲೆ, ಅಲ್ಲಿ ಏನಾಗುತ್ತೆ, ಹರಿದ್ಕೊಂಡು ಹೋಗಿ ಕೆಲವು ನೀರಿನ ಮೂಲಗಳು ಅಂತ ಹೇಳ್ತೇವೆ, ನದಿ, ಕೆರೆ, ಸರೋವರ, ಕೆರೆ, ಕಟ್ಟೆ ಅಂತ ಏನು ಕರಿತೇವೆ ಅಲ್ಲಿ ನಿಲ್ಲುತ್ತೆ. ಕೆಲವು ಭಾಗ ಏನು ಆಗುತ್ತೆ ಅಂತಂದರೆ ನೀರಲ್ಲಿ ಹಿಂಗ್ ತಳ ಹೋಗಿ ಅಂತರ್ಜಲ ಆಗುತ್ತೆ. ನಂತರ ನೀವು ಬೋರ್ ಹಾಕ್ತಿರಲ್ಲ, ಅವಾಗ ಮತ್ತದು ಮೇಲೆ ಬರುತ್ತೆ. ಈ ರೀತಿ ನೀರು ಒಂದು ನಮ್ಮಲ್ಲಿ ಸಿಗ್ತಕ್ಕಂಥದ್ದು. ಹಾಗಾಗಿ ನಾವು ಅತ್ತಮೂಲೆಗಿರ್ತಕ್ಕಂಥ ನೀರನ್ನು ನಾವು ಇಲ್ಲಿ ಮಿತವಾಗಿ ಬಳಸಬೇಕು ಅಂತ ಅಲ್ಲಿ ಬರೆದಿದೆ ಅಂತ ಇಲ್ಲಿ ಧನುಷ್ ಹೇಳ್ತಾನೆ. ಶಿಕ್ಷಕಿ, ನೀವೆಲ್ಲರೂ ತುಂಬ ಚಾಣ ಮಕ್ಕಳು,
ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿರಿ. ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ. ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು. ಇವೆಲ್ಲ ಜಾಣ ಮಕ್ಕಳಲ್ವಾ? ನೀವು ಈ ಒಂದು ಮೃಗಾಲಯದ ಭೇಟಿಯ ನಂತರದಲ್ಲಿ ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ರು ಅಲ್ವಾ? ಒಂದೇ ಮೃಗಾಲಯ ಅಂದ್ರೇನು? ಮೃಗಾಲಯ ಅಂದರೆ ಪ್ರಾಣಿಗಳ ವೀಕ್ಷಣೆಗಾಗಿ ಇರ್ತಕ್ಕಂಥ ಒಂದು ಸ್ಥಳ. ಇನ್ನು ಸೂಚನಾ ಫಲಕ ಅಂದ್ರೇನು? ಭಿತ್ತಿ ಪತ್ರ ಅಂದ್ರೇನು? ರಸ್ತೆಯ ನಿಯಮಗಳು, ಮೃಗಾಲಯದಲ್ಲಿ ನಾವು ಯಾವ ರೀತಿ ವರ್ತಿಸ್ಬೇಕು, ಅಲ್ಲಿ ಪ್ರಾಣಿಗಳನ್ನ ನಾವು ಹೇಗೆ ನೋಡಬೇಕು, ಮತ್ತು ಊಟವನ್ನು ಅಲ್ಲಿ ಹೇಗೆ ನಾವು ಮಾಡಬೇಕು, ನೀರನ್ನು ಹೇಗೆ ನಾವು ಬಳಸಬೇಕು, ಅಲ್ಲಿ ಸ್ವಚ್ಛತೆ ನಾವು ಹೇಗೆ ನಮ್ಮಿಂದ ಆಗ್ತಕ್ಕಂಥ ಕೆಲಸಗಳನ್ನ ಸ್ವಚ್ಛತೆಗಾಗಿ, ಈ ರೀತಿ ಹಲವಾರು ವಿಷಯಗಳನ್ನು ಅಲ್ಲಿ ಅವರೇನು ಮಾಡಿದರು ತಿಳ್ಕೊಂಡ್ರು. ನಂತರದಲ್ಲಿ ಶಶಿ ಹೇಳ್ತಾಳೆ, ಇಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಂಡ ಮೇಲೆ ನಾವೇ ಮಾಡೋಣ ಈಗ ಪಕ್ಷಿಗಳ ವಿಭಾಗಕ್ಕೆ. ಇಷ್ಟು ತನಕ ಅವ್ರೇನು ಮಾಡಿದ್ರೆ ಪ್ರಾಣಿಗಳನ್ನು ಅಲ್ಲಿರ್ತಕ್ಕಂಥ ಜಿರಾಫೆ, ಚಿರತೆ, ಹುಲಿ, ಸಿಂಹ, ಆನೆ, ಹಾವು, ಈ ಥರ ಮಂಗ, ಈ ಥರದ ಹಲವಾರು ಪ್ರಾಣಿಗಳನ್ನು ನೋಡಿದ್ರು. ನಂತರದಲ್ಲಿ ಅವ್ರೇನು ಮಾಡ್ತಾರೆ ಈಗ ಪಕ್ಷಿಗಳ ವಿಭಾಗಕ್ಕೆ ಅಲ್ಲಿರ್ತಕ್ಕಂಥ ಗಿಳಿ, ಕೋಗಿಲೆ, ಗುಬ್ಬಚ್ಚಿಗಳಿರ್ಬೋದು, ಬೇರೆ ಬೇರೆ ರೀತಿಯ ಪಕ್ಷಿಗಳನ್ನು ನಾವಲ್ಲಿ ನೋಡೋಕ್ಕೆ ಹೋಗೋಣ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ನೀವು ಏನಾದರೂ ಮೈಸೂರು ಅಥವಾ ನಂಜನಗೂಡಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದು ಆಶ್ರಮ ಇದೆ, ಸದ್ಗುರು ಆಶ್ರಮ ಅಂತ ಹೇಳಿ. ಅಲ್ಲಿ ಹಲವಾರು ಬಗೆಯ ಗಿಳಿಗಳಿದ್ದಾವೆ, ಬಣ್ಣ ಬಣ್ಣದ ಹಲವಾರು ಬಣ್ಣದ ಗಿಳಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಆ ಸದ್ಗುರುಗಳು ಏನು ಮಾಡಿದ್ದಾರೆ ಅಂದರೆ ಅವುಗಳಿಗೆ ಮಾತನ್ನೇ ಕಲಿಸ್ಕೊಟ್ಟಿದ್ದಾರೆ. ಅವು ಎಷ್ಟು ಚೆನ್ನಾಗಿ ಮನುಷ್ಯರು ಹೇಗೆ ಮಾತಾಡ್ತಾರೋ ಅಷ್ಟೇ ರೆಸ್ಪೆಕ್ಟೆಡ್ ಆಗಿ, ಗೌರವಾಯಿತರವಾಗಿ ಅವು ಅಲ್ಲಿ ಮಾತಾಡ್ತಕ್ಕಂಥದ್ದು. ಅಂದರೆ ಪಕ್ಷಿಗಳಿಗೂ ಸಹಿತ ತಮ್ಮದೇ ಆದಂತಹ ಕೂಗುವಿಕೆಯ ಜೊತೆಗೆ ಮಾತನಾಡುವ ಕೌಶಲ್ಯ ಇದೆ ಅನ್ನೋದನ್ನು ನಾವಲ್ಲಿ ನೋಡ್ಬೋದು. ಹಾಗೆ ಪಕ್ಷಿಗಳ ರಂಗನ ತಿಟ್ಟೂರು ಆಗಿರ್ಬೋದು, ಮತ್ತು ಮಂಡಗದ್ದೆ ಆಗಿರ್ಬೋದು, ಇಲ್ಲೇ ನಿಮ್ಮ ಸ್ವರ್ಗದಲ್ಲಿರ್ತಕ್ಕಂಥ ಗುಳುವಿ ಪಕ್ಷಧಾಮ ಆಗಿರ್ಬೋದು. ಬೇಡ ವಿದ್ಯಾರ್ಥಿಗಳೇ, ಈ ಒಂದು ಚಳಿಗಾಲದ ಸಂದರ್ಭದಲ್ಲಿ ಇಲ್ಲೇ ನಮ್ಮ ಉಚ್ಚಾಯ ಕೆರೆ ಏನಿದೆಯಲ್ಲ ಅಲ್ಲಿಗೂ ಸಹಿತ ಬೇರೆ ಬೇರೆ ದೇಶಗಳಿಂದ ವಿದೇಶಗಳಿಂದ ಏನು ಮಾಡ್ತವೆ ಪಕ್ಷಿಗಳು ಇಲ್ಲಿಗೆ ಬರ್ತಕ್ಕಂಥದ್ದು ಅವನು ನಾವು ನಮ್ಮ ನೋಡಲಾರ್ತಕ್ಕಂಥ ಪಕ್ಷ ನಾವಲ್ಲಿ ನೋಡ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ನೀವು ಹೇಗೆ ಮೃಗಾಲಯದಲ್ಲಿ ವೀಕ್ಷಣೆವಿರ್ತಕ್ಕಂತಹ ವಿದ್ಯಾರ್ಥಿಗಳು ಏನೇನು ತಿಳ್ಕೊಂಡ್ರು ಅದೇ ವಿಷಯಗಳನ್ನು ಅದೇ ವಿಷಯಗಳನ್ನು ನೀವು ಮಾಡಿದ್ರೆ ಈ ಪಾಠವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮೂಲಕ ಆಗಿರ್ಬೋದು, ಮತ್ತು ಓದೋದ್ರ ಮೂಲಕ ನೀವು ಇದನ್ನು ತಿಳಿದುಕೊಳ್ಬೋದು. ಮೃಗಾಲಯ ಅಂದರೆ ಏನು, ಸೂಚನಾ ಫಲಕ ಅಂದ್ರೇನು, ಭಿತ್ತಿ ಪತ್ರ ಅಂದ್ರೇನು, ರಸ್ತೆ ನಿಯಮಗಳೇನು, ಮೃಗಾಲಯದಲ್ಲಿ ಅನುಸರಿಸಬೇಕಾದ ಕ್ರಮಗಳೇನು, ಮತ್ತು ಅಲ್ಲಿ ಸ್ವಚ್ಛತೆ ನಾವು ಹೇಗೆ ಕಾಪಾಡಬೇಕು, ನೀರನ್ನೇ ಹೇಗೆ ಬಳಸ್ಕೊಳ್ಬೇಕು ಅನ್ನೋ ಹಲವಾರು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಇದನ್ನು ನೀವು ಮನೆಯಲ್ಲಿ ಇನ್ನನ್ನು ಕೂತ್ಕೊಂಡು ಓದಿ, ನೀವೇನು ಮಾಡಿ ಇನ್ನೂ ಸ್ವಲ್ಪ ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಅಂತ ನಾನಲ್ಲಿ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ಪಾಠದ ಒಂದು ಕೊನೆಯಲ್ಲಿ ನೀವು ಕೆಲವು ಸಾಮರ್ಥ್ಯಾಧಾರಿತ ಚಟುವಟಿಕೆಗಳನ್ನು ಇಲ್ಲಿ ನಿಮ್ಮ ಪಾಠದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವುಗಳನ್ನು ನೀವು ಮಾಡಿ. ಈ ಸಾಮರ್ಥ್ಯಾಧಾರಿತ ಚಟುವಟಿಕೆಗಳು, ಒಂದು ಈ ಇಲ್ಲೇ ಕೊಟ್ಟಿದ್ದಾರೆ ಫಸ್ಟ್ ಸಾಮರ್ಥ್ಯ ಚಟುವಟಿಕೆಯಲ್ಲಿ ಅದರಲ್ಲಿ ಚಿತ್ರಗಳನ್ನು ಗಮನಿಸಿ ಸೂಚನೆಗಳನ್ನು ಬರೆಯಿರಿ. ಏನು ಬರೀಬೇಕು ಸೂಚನೆಗಳು ಅಂತಂದರೆ, ಇಲ್ಲಿ ಒಂದು ಬಸ್ ಇದೆ ಅಲ್ವಾ, ಒಂದು ವಾಹನ ಇದೆ, ಇಲ್ಲಿ ಬಸ್ಸನ್ನು ಹತ್ತಕ್ಕೂ ಪ್ರಯಾಣಿಕರು ಮಾಡಿದ್ರೆ ಗುಂಪಾಗಿ ನಿಂತ್ಕೊಂಡಿದ್ದಾರೆ ಅಲ್ವಾ, ಅದಕ್ಕೊಂದು ಸೂಚನೆ ಕೊಡಬೇಕು. ಆ ರೀತಿ ಗುಂಪನ್ನು ನಿಂದಿರಬಾರ್ದು ಅಂತ ನಾವೇನು ಮಾಡಬೇಕು, ನೀವು ಬಸ್ ಹತ್ತುವಾಗ ನೋಡ್ಬೋದು, ಏನಂತ ಬರೀತಾರೆ, ಸಾಲಿನಲ್ಲಿ ಬನ್ನಿ ಅಂತ ಬರೀತಾರಲ್ವಾ. ನಾವು ಹೇಳೋದಂದ್ರೆ ಸಾಲಿನಲ್ಲಿ ನೀವು ಎಲ್ಲಿಗೆ ಒಂದು ಪ್ರವೇಶ ಪಡಿಬೇಕಾದ್ರೆ, ಶಾಲೆಗೆ ಆಗಿರ್ಬೋದು, ಬಸ್ಸನ್ನು ಹತ್ತುವಾಗ ಆಗಿರ್ಬೋದು, ಬಸ್ಸನ್ನು ಹಿಡಿಯುವಾಗಬಹುದು, ರೈಲು ಹಿಡಿಯುವಾಗ ಆಗಿರ್ಬೋದು, ಯಾವುದೇ ಒಂದು ಪ್ರವೇಶವನ್ನು ಮಾಡಬೇಕಾದ್ರೆ ಅಲ್ಲಿ ನಾವು ಅನುಕ್ರಮಣಿಕೆಯನ್ನು ಅಥವಾ ಸಾಲನ್ನು ಅನುಸರಿಸಬೇಕು. ಹಾಗಾಗಿ ಈ ಒಂದು ಚಿತ್ರವನ್ನು ನೋಡಿ ಮಾಡಬೇಕು, ಒಂದು ಸೂಚನೆಯನ್ನು ನೀವು ಅಲ್ಲಿ ಬರೆಯಬೇಕು. ಎರಡನೇ ಚಿತ್ರದಲ್ಲಿ ಏನಾಗಿದೆ, ಒಂದು ನಲ್ಲಿ ಇದೆ, ಒಂದು ಬಾಕೆಟಲ್ಲಿ ನೀರನ್ನು ತುಂಬಿಸ್ತಾ ಇದ್ದಾರೆ ಅಲ್ವಾ, ಆ ಬಾಕೆಟ್ ತುಂಬಿದೆ, ತುಂಬಿ ನೀರು ಹರಿತಾ ಇದೆ. ಹಾಗಾದರೆ ಏನು ಬರಿಬೇಕಲ್ಲಿ, ಅರ್ಥ ಆಯ್ತಾ ನಿಮ್ಗೇನು ಬರೀತಾರೆ ಈಗ, ಅಲ್ಲೇನಂದರೆ ನೀರನ್ನು ನಾವು ನಿಲ್ಲಿಸ್ಬೇಕು, ಮಿತವಾಗಿ ಬಳಸ್ಬೇಕು. ಅದೇ ಹೇಳಿದ್ರು ನೀರು ಅತ್ಯಮೂಲ್ಯವಾದದ್ದು, ಮಿತವಾಗಿ ಬಳಸಿ ಅಂತ.
ಇಲ್ಲಿ ಕಸದ ಬುಟ್ಟಿಗೆ ಎಂಬ ಏನ್ ಮಾಡ್ತಾನೆ, ಕಸವನ್ನು ಹಾಕ್ತಾ ಇದ್ದಾನೆ, ಅದಕ್ಕೊಂದು ಸೂಚನೆ. ಮತ್ತೆ ಇನ್ನೊಬ್ಬನು ಏನ್ ಮಾಡ್ತಾ ಇದ್ದಾನೆ, ಉಗುಳ್ತಾ ಇದ್ದಾನೆ. ಅದನ್ನ ನಾವು ನನ್ನ ಕಣ್ಣುಗಳಲ್ಲಿ ಉಗುಳಬಾರದು. ಉಗುಳಿದ್ರೆ ಅಲ್ಲಿ ಪರಿಸರ ಹಾಳಾಗುತ್ತೆ, ಸ್ವಚ್ಛತೆ ಇರೋದಿಲ್ಲ, ಮತ್ತೆ ಕ್ರಿಮಿಕೀಟಗಳ ಉಗಮಕ್ಕೆ ಅಲ್ಲಿ ಕಾರಣಕ್ಕಾಗುತ್ತೆ. ಹಲವಾರು ರೀತಿಯ ಸಮಸ್ಯೆಗಳನ್ನು ನಾವಿಲ್ಲಿ ಕಾಣ್ತೇವೆ. ಹಾಗೆ ಎರಡು ನೋಡ್ಬೋದು ನೀವು. ಭಿತ್ತಿ ಪತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸು. ಇದೊಂದು ಭಿತ್ತಿ ಪತ್ರ ಅಂದ್ರೆ ಗೋಡೆಗೆ ಅಂಟಿಸುವ ಪತ್ರಗಳು. ನಾನು ಹೇಳಿದ್ದು ನಿಮಗೆ, ನಿಮಗೆ ಸಿಗ್ತಕ್ಕಂಥ 10 ಭಿತ್ತಿ ಪತ್ರಗಳನ್ನ ಸಂಗ್ರಹಿಸಿ ನನಗೆ ಕಳುಹಿಸಿ, ಪ್ರಾಜೆಕ್ಟ್ ವರ್ಕ್ ಮಾಡಿ ಅಂತ ಹೇಳಿದ್ದೆ. ಯಾರೂ ಸಹಿತ ನನಗೆ ಮಾಡಿ ಕಳಿಸಿಲ್ಲ. ಸೊ ಹಾಗಾಗಿ ಇದು ಕಡ್ಡಾಯವಾಗಿರುತ್ತೆ, ನಿಮ್ಮ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಅಂಕಗಳು ನೀಡೋಕೆ ಇದು ಸಹಾಯ ಆಗುತ್ತೆ. ಹಾಗಾಗಿ ನೀವು ಏನು ಮಾಡಿ, ಒಂದು ಯೋಜನೆ ಕಾರ್ಯವನ್ನು ಮಾಡಿ ನನಗೆ ಕಳುಹಿಸಿ. ಇಲ್ಲೊಂದು ಭಿತ್ತಿ ಪತ್ರ ಇದೆ, ಒಂದು ನಾಟಕ ಪ್ರದರ್ಶನದ್ದು. ನೀಲಾವರ ಅನನ್ಯ ಚಿನ್ನರ ನಾಟಕ ಬಳಗ ಅರ್ಪಿಸುವ ಹಾಸ್ಯಭರಿತ ನಾಟಕ. ಗುಡುಗುಡು ಗುಮ್ಮಟ ದೇವರು, ಬನ್ನಿ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ. ದಿನಾಂಕ 10/8/2017. ಸಮಯ ಸಂಜೆ 5 ಗಂಟೆ. ಸ್ಥಳ ಪ್ರಾಥಮಿಕ ಶಾಲಾ ಮೈದಾನ ಕ್ರಮಾವರ. ಸರ್ವರಿಗೂ ಉಚಿತ ಪ್ರವೇಶ. ನೀವು ನೋಡ್ಬೋದು ನಾಟಕಗಳ ಒಂದು ಪ್ರದರ್ಶನಕ್ಕಾಗಿ ಗೋಡೆ ಗೋಡೆಗೆ ಏನು ಮಾಡ್ತಾರಂದರೆ ಚಿತ್ರಗಳನ್ನು, ಭಿತ್ತಿ ಚಿತ್ರಗಳನ್ನು ಹಚ್ಚಿರ್ತಾರೆ. ಅದು ಯಾವ ನಾಟಕ ಕಂಪ್ನಿ, ಯಾವ ನಾಟಕವನ್ನು, ಎಲ್ಲಿ, ಎಷ್ಟು ಸಮಯಕ್ಕೆ, ಅಲ್ಲಿ ಪ್ರವೇಶ ದರ ಏನು, ಉಚಿತನೋ ಅಥವಾ ಟಿಕೆಟ್ ದರ ಇದೆಯೋ ಅನ್ನೋದನ್ನು ಇಲ್ಲಿ ನೀಡುತ್ತಾರೆ. ಇದನ್ನು ಓದಿ ನಂತರದ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳು, ಪುಟ ಸಂಖ್ಯೆ 74ರಲ್ಲಿ, ಇದು ಯಾವುದರ ಭಿತ್ತಿ ಪತ್ರ, ಈ ಒಂದು ಭಿತ್ತಿ ಪತ್ರ ಇದೆಲ್ಲ ಇದು ಯಾವುದರ ಭಿತ್ತಿ ಪತ್ರ ಅನ್ನೋದನ್ನು, ಮತ್ತು ಯಾವ ನಾಟಕ ಬಳಗದವರು ನಾಟಕವನ್ನು ಹಾಡಿ ತೋರಿಸಲಿದ್ದಾರೆ, ನಾಟಕದ ಹೆಸರೇನು, ನಾಟಕ ಎಲ್ಲಿ ನಡೆಯುತ್ತದೆ, ಈ ಅಂಶವನ್ನು ಇಲ್ಲಿ ನೀವು ಉತ್ತರವನ್ನು ಬರೆಯಬೇಕು. ಹಾಗೆ ಭಾಷಾಭ್ಯಾಸ ಕೊಟ್ಟಂತಹ ಪ್ರಶ್ನೆಗಳಿಗಿರುತ್ತೆ. ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆಯಿರಿ. ಅಂದರೆ ನಾವು ಈ ಪಾಠವನ್ನು ಮೃಗಾಲಯದಲ್ಲಿ ಒಂದು ದಿನ ಪಾಠವನ್ನು ಓದಬೇಕು. ನಂತರದಲ್ಲಿ ಓದುವಾಗ ಒಂದು ಸೀಟನ್ನು ಏನ್ಬೇಕು ಅಂದರೆ ಬಹುವಚನಗಳು ಏನು ಮಾಡ್ತವೆ, ಸೂಚನಾ ಫಲಕಗಳು, ಭಿತ್ತಿ ಪತ್ರಗಳು, ಪ್ರಾಣಿಗಳು, ಪಕ್ಷಿಗಳು, ಈ ರೀತಿಯ ಬಹುವಚನ ಪದಗಳು ಬರ್ತವಲ್ಲ, ಆ ಬಹುವಚನ ಪದ ಒಂದ್ಸರಿ ಒಂದು ಕಡೆ ಬರಕೊಂಡು ನಂತರದಲ್ಲಿ ಇಲ್ಲಿ ಕೊಟ್ಟಂತಹ ಸ್ಥಳದಲ್ಲಿ ಬರೆಯಬೇಕು. ಹಾಗೆ ಕೊಟ್ಟಿರುವ ವಾಕ್ಯಗಳನ್ನು ಶೀಘ್ರಗತಿಯಲ್ಲಿ ಹೇಳು ಹಾಗೂ ಗೆಳೆಯರಿಂದ ಹೇಳಿಸು. ಇಲ್ಲಿ 4 ವಾಕ್ಯಗಳು, ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಅನ್ನೋದನ್ನು ನಾವು ಸ್ಪೀಡ್ ಹೇಳಬೇಕು. ತರೀಕೆರೆ ಏರಿ ಮೇಲೆ 3 ಕುರಿಮರಿ, ಕರಿ ಕುರಿಮರಿ, ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ, ಈ ಥರ ನಾವು ವೇಗವಾಗಿ ಸ್ಪೀಡಾಗಿ ಹೇಳ್ತಕ್ಕಂಥ ಶೀಘ್ರವಾಗಿ ಹೇಳ್ತಕ್ಕಂಥ ನಾವು ಅಭ್ಯಾಸ ಮಾಡೋಕೆ ಮತ್ತೆ ನಿಮ್ಮ ಸ್ನೇಹಿತರ ಜೊತೆಗೆ ಕೇಳಿಸ್ತಕ್ಕಂಥದ್ದು. ಮತ್ತೆ ಈ ಮಾದರಿಯಂತೆ ಬದಲಾಯಿಸು. ಹಾರು ಹಾರುತ್ತಾನೆ, ಹಾರುವನು ಹಾರಿದ. ಹಾಗೆ ಮಾಡು ಮಾಡುತ್ತಾನೆ, ಮಾಡುವನು ಮಾಡಿದವು. ಊದು ಊದುತ್ತಾನೆ, ಊದುವನು ಊದಿದನು. ಹಾಡು ಹಾಡುತ್ತಾನೆ, ಹಾಡುವನು ಹಾಡಿದನು. ಈ ರೀತಿ ನೀವು ಮಾದರಿಯಂತೆ ಬರೆಯಿರಿ. ಇನ್ನು ಈ ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ರಚಿಸಿ. ರಾಜು ಮೃಗಾಲಯಕ್ಕೆ ಹೋಗು, ರಾಜು ಮೃಗಾಲಯಕ್ಕೆ ಹೋದನು, ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ, ರಾಜು ಮೃಗಾಲಯಕ್ಕೆ ಹೋಗು. ಹಾಗೆ ರಾಮ ಹಣ್ಣನ್ನು ತಿನ್ನೋ 3 ಪದವೇ. ರಾಮ ಹಣ್ಣನ್ನು ತಿಂದನು, ರಾಮನ ಹಣ್ಣನ್ನು ತಿನ್ನುತ್ತಾನೆ, ರಾಮನ ಹಣ್ಣನ್ನು ತಿನ್ನುವನು. ಈ ರೀತಿ ಇಷ್ಟು ಸಹಿತ ನೀವು ಮನೆ ಕೆಲಸವನ್ನು ಮಾಡಿ ನನಗೆ ಕಳುಹಿಸಿ. ಹಾಗೆ ಭಾಷಾ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುವೆ. ಆವರಣದಲ್ಲಿರುವ ಪದಗಳನ್ನು ಸೂಕ್ತ ಪದ ಆಯ್ದು ಪೂರ್ಣಗೊಳಿಸು. ಅನ್ನ ಮಾಡಲು ಡ್ಯಾಶ್ ಬೇಕು, ಅಕ್ಕಿ ಅಕ್ಕಿ. ಗೋಡೆಗಳ ಮೇಲೆ ಡ್ಯಾಶ್ಗಳನ್ನು ರುಚಿಗೊಡುತ್ತಿರುತ್ತವೆ, ಅಲ್ಲಿ ಅಲ್ಲಿ. ದನಗಳನ್ನು ಕಟ್ಟಲು ಡ್ಯಾಶ್ ಬಳಸುತ್ತಾರೆ, ಅಗ್ಗ ಅಗ್ಗ. 5ರ ಅನಂತರ ಸಂಖ್ಯೆ ಡ್ಯಾಶ್ 6 6. ಇಲ್ಲಿ ಯಾವ ಪದ ಸೂಕ್ತ ಪದ ಇತ್ತು ಅದನ್ನು ಆರಿಸಿಲ್ಲಿ ಬರೆಯಬೇಕು. ಹಾಗೆ ಕೆಳಗೆ ನೀಡಿರುವ ಅಕ್ಷರವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು. ಲ ಮೃ ಯ ಘ ಈ ಪದವನ್ನು ಸರಿಯಾಗಿಸಿದಾಗ ಮೃಗಾಲಯ ಅನ್ನೋದಾಯಿತು. ಹಾಗೆ ಉಳಿದ ಪದಗಳನ್ನು ನೋಡಿ ನೀವು ಉತ್ತರಿಸಿ. ಮತ್ತು ಪೇಜ್ ನಂಬರ್ 76ರಲ್ಲಿ ಇಲ್ಲಿ ಕೆಲವು ಚೌಕಗಳನ್ನು, ವೃತ್ತಗಳನ್ನು, ಷಟ್ಕೋನಗಳನ್ನು, ಅಷ್ಟಕೋನಗಳನ್ನು ನೀಡಿದ್ದಾರೆ ಅಲ್ವಾ, ಬೇರೆ ಬೇರೆ ಆವೃತ್ತಿಗಳನ್ನು ನೀಡಿದ್ದಾರೆ. ಆ ಆವೃತ್ತಿಗಳಿರ್ತಕ್ಕಂಥ ಅದೇ ಆವೃತ್ತಿ
ಚೌಕದಲ್ಲಿರ್ತಕ್ಕಂಥದ್ದನ್ನ ಚೌಕದಲ್ಲಿರ್ತಕ್ಕಂತಹ ಅವರಿಗಿರ್ತಕ್ಕಂತಹ ಅಕ್ಷರಗಳನ್ನು ಜೋಡಿಸಿ ಒಂದು ಅರ್ಥ ಪದವಿರ್ತಕ್ಕಂತಹ ಅರ್ಥಗಳಿರುವಂತಹ ಪದವನ್ನು ಬಳಸಿಕೊಂಡು ಮತ್ತೆ ತ್ರಿಭುಜ ಇರತಕ್ಕಂತಹ ಆಕೃತಿರ್ತಕ್ಕಂತಹ ಅಕ್ಷರಗಳನ್ನು ಗಮನಿಸಿ ಆ ಅಕ್ಷರ ಕೂಡಿಸಿ ಒಂದು ಪದವನ್ನು ರಚಿಸಿ ಇಲ್ಲಿ ಬರೀಬೇಕು. ಮತ್ತೆ ಅ ಅಕ್ಷರದ ಪ್ರಾರಂಭ ಪದವನ್ನು ಬರೀಬೇಕು, ಮಾದರಿಯನ್ನು ಕೂಡಿಸಿ ಬರೀಬೇಕು. ಇಷ್ಟು ಸಹಿತ ನಿಮಗೆ ಅಭ್ಯಾಸದ ಚಟುವಟಿಕೆಗಳು ಇದನ್ನು ನೀವೇ ಮಾಡಬೇಕು. ಮಾಡ್ತಿರಲ್ಲ ವಿದ್ಯಾರ್ಥಿಗಳೇ, ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾನು ಈ ಪಾಠದ ಪ್ರಶ್ನೋತ್ತರಗಳನ್ನು ನೀಡುತ್ತೇನೆ. ಎಲ್ಲರಿಗೂ ಈ ಪಾಠ ಅರ್ಥ ಆಗುತ್ತೆ ತಿಳ್ಕೊಳ್ತೇನೆ. ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅಥವಾ ತೊಂದರೆಗಳಿದ್ದಲ್ಲಿ ಅಥವಾ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನನ್ನನ್ನು ಸಂಪರ್ಕಿಸಿ. ಧನ್ಯವಾದಗಳು.